ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಹೌದ ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೌದ ಅದಕ್ಕ ಮಾತ್ಮರು ಹೇಳಿದ್ರು ಒಂದು ಕಡೆ ಮಾತ ಏನ್ ಹೇಳಿಪ್ಪ ಮಾತ ಸಮಜಿಯತ್ತೋ ಬಾಳ್ಸೆ ಬಾರಿಗ್ ನೈ ಸಮಜತ್ತೋ ಮುಸಲ್ಸೆ ಬಡ ಅನ್ನವ ಹೆಂಗಾದ್ರೆ ಏನಪ್ಪ ಮಾತ ಯಾವುದೇ ವಿಷಯ ಹೇಳುದ್ರಿ ಕೇಳುದು ತಿಳಿತಂದ್ರ ಏನಾಕ್ರಿಪ್ಪ ಅದು ಕುದುರಿಕಿತ ಸಣ್ಣದತ್ತು ಯಾವುದೇ ವಿಷಯ ಹೇಳುದು ಕೇಳುದು ತಿಳಿತಂದ್ರ ಕುದುರಿಕಿತ ಸಣ್ಣದತ್ತ ಸಣ್ಣದತ್ತ ಸರ್ಕಾರ ತಿಳಿಲಿಲ್ಲ ಅಂದ್ರ ಹೇಳುದು ಕೇಳುದು ಒಂದಿವೆ ತಿಳಿಲಿಲ್ಲ ಅಂದ್ರ ಅದು ವಣಿಕಿ ಕಿತ ಧಾಮ ಅದತ್ತ ಅದಕ್ಕೆಲ್ಲ ಇನ್ನೊಂದ್ ಕಡೆ ಹೇಳುವ ಶೆಟ್ಟ ಎಂಬುದು ಭೀಮನ ಕೊಳ್ಳೆಯ ಮನಸ್ಸ ಎಂಬುದು ಪಾತಾಳ ಗಂಗೆಯ ಮನುಷ್ಯನ ಜಗಕ್ಕೆ ಯಾವ ಮಾಡ್ತಾನ ಅವನಿಗೆ ಒಲಿತಾನ ಮನ್ನಯ್ಯ ಪಶ್ಚಿಮ ಚಕ್ರದ ವಾಸ ಮಾಡಿ ಅಲ್ಲಿ ಚಿತ್ತಲಿ ಕೇಳುವ ಅನ್ನವ ಮಾನವ ಜನಮುಖ ಬಂದ ಬಳಕ ಯಾವ ಜನಕ ಮಾಡ್ಬೇಕ್ರಿಪ್ಪ ಗ್ರಾಮ ಕ್ರೋಧ ಮದ ಮಚ್ಚರ ಜ್ಞಾನದ ಜಳಕ ಮಾಡ್ಬೇಕಾಗ್ಯದ ಅಲ್ಲಿ ವಸ್ತು ಬೇರೆ ಸಿಗ್ತಾವ ಬಿಡು ಜಳಕ ಮಾಡಿ ಬಚ್ಚಲ ಪೂಜೆ ಮಾಡ್ಕೊಂಡು ಏನ್ ಸಿಗ್ತಾವ ಗೊತ್ತಿಲ್ಲೇನ್ರಿಪ್ಪ ಏನಿಪ್ಪ ಶಾಂಪೂ ಮತ್ ಸಾಬಾನ್ ಸಿಗ್ತಾವ ಲೈಬಾಯಿ ಒಂದ್ ವೇಳೆ ಬಚ್ಚಲ ಜಳಕ ಮಾಡಿ ಜಗಲಿ ಮೇಲೆ ಪೂಜೆ ಮಾಡ್ಕೊಂಡ್ರ ಬಚ್ಚಲ ಜಳಕ ಮಾಡಿ ಜಗಲಿ ಮೇಲೆ ಪೂಜೆ ಮಾಡ್ಕೊಂಡು ಏನ್ ಸಿಗ್ತಾವ ಗೊತ್ತಿಲ್ಲೇನ್ರಿಪ್ಪ ಏನಪ್ಪ ಹತ್ತಿ ಮನೆಗಳೇ ಹೋಗಿರುತ್ತ ಅಸ್ತಾಯಿ ಮತ್ತೆ ಹತ್ತಿ ಮನೆಗಳೇ ಹೋಗಲ್ಲ ಇಲ್ಲಿ ಮಂದಿ ಮನೆಗೆ ಹೋಗ್ತಾನೇನು ಅಸ್ತಾಯಿ ಹತ್ತಿ ಮನೆಗೆ ಹೋಗಲ್ಲ ಕೂಡ ಯಾರು ಮನೆ ಅದು ಗೊತ್ತಿದ್ದಿತ್ತಲ್ಲ ಅಂತ ಹುಡುಗರಿಗೆ ಕರ್ಕೊಂಡು ಹೋಗಲ್ಲ ಅದನ್ನ ಸಂಗಾತ ಶಟ್ಕೊಂಡು ಕೂತು ಯಾರೆಲ್ಲ ಮನೆಯಲ್ಲಿ ಮಂದಿ ಎಲ್ಲ ಬಂದು ಹೇಳಿದ್ರು ಯಾರಿಗೂ ಕೇಳಲ್ಲವ ಅಳ್ಯಾ ಮೈಲಾರ್ ನೋಡಿ ಇಲ್ಲಿ ದ್ಯಾಮಗಳು ಕಾಕಾದಾರಲ್ಲ ಇಂಥವ್ರು ಬಂದ್ರು ಇಂತೆಲ್ಲ ಮಂದಿ ಕುಡಿಯಲ್ಲ ಮತ್ತೆ ಯಾನ್ ಆಗ್ಯದ ಬಹಳ ಕಾಳಜಿಯಿಂದ ಹತ್ತಿರ ಭಾವನೆಯನ್ನು ಕರೀತಾರ ಮತ್ತ ಏನ್ತಿರ ಯಾನ ಆಗ್ಯದ ಯಾನ್ ಇಲ್ರಿ ಮತ್ತೆ ಅಳ್ಯಾಗ ಊಟಕ್ಕೆ ಕರೀತಾರ ಊರೆಲ್ಲ ಹೇಳಿದ್ರು ಕೇಳಲ್ಲ ಯಾರು ಇವರು ದ್ಯಾಮಗಳು ಕಾಕ ಹೋಗಿ ಮಗನ ಬರ್ತಿಯಾಗಿಲ್ಲ ಊಟಕ್ಕಂದ್ರ ಅವರು ಒಂದೇ ಮಾತಿಗೆ ಎದ್ದು ಬಂದ ಅವ ಊರನ್ ಮಂದಿ ಕೂಡಿ ಕೇಳ್ತಾರ ಎಲ್ಲಾರು ಬಹಳ ಕಾಳಜಿಯಿಂದ ಹತ್ತಿರ ಭಾಗದಿಂದ ಕರೆದಿದ್ದೆವು ಎಟ್ಟ ಊರ್ ಮಂದಿರ ಕೇಳಿದ್ರು ಬಾ ಅಂದ್ರು ಬಂದಿರ ಹೀಗಾಕೆ ಅತ್ತಿ ಹೀಗಾಕಿ ಒಂದೇ ಮಾತಿಗೆ ಎದ್ದು ಬಂದ ಹಿಂಗ ಮಗ ಕರೆದ ನನಗನ್ನತ್ತವ ಯಾಕಂದ್ರೆ ಮರ್ಯಾದೆ ಆಗಿರು ಮಗ ನೀ ಅಲ್ಲ ಹೌದು ನಮ್ಗೆ ಯಾವಾಗಲೇ ಕಡೆ ಸೈಡ್ ಇರ್ತದೆ ಬಿಡು ಯಾಕೋಗಳು ಯಾಕಂದ್ರೆ ಯಾಕ ಇಲ್ಲಿ ಒಂದು ವಿಷಯ ವೆಂಗಣ್ಣ ಸಲುವಾಗಿ ಸ್ವಲ್ಪ ಜಗಳ ಮಾಡು ಕಲಾಗ ಇಟ್ಟಿರ ಇಟ್ಟಿ ಏನಿಟ್ರಿಪ್ಪ ಹಣ ಅಂತ ತಾಯಿ ಶ್ರೇಷ್ಠ ಏನ್ ಮಾಡ್ಕೊಂಡಂತ ಹೆಂಡತಿ ಶ್ರೇಷ್ಠ ಮಡಿಗೆ ಹೆಂಡತಿ ಶ್ರೇಷ್ಠ ಅಂತಕ್ಕಂತ ಮಾತನ್ನ ವಿಷಯ ಇಟ್ಟಿದ್ದೀರಿಪ್ಪ ಈ ನಮ್ಮ ಊರಿಗೆ ಎಲ್ಲಿ ಹೊದಲಿಟ್ಟು ಕತ್ಲಿ ಇರುದಿ ಹೆಂಗ ಎಲ್ಲಿ ನೀವು ಜಾತ್ರೆ ಓಡಿಸ್ರಿ ಸಾಲೆ ಹೋದ್ರ ಒಟ್ಟು ಕತ್ಲಿ ಅದು ಎಲ್ಲಿ ಬೇಕಾದ್ರೆ ಹೋರಿ ನೀವು ನೀರಿನ ಮೇಲೆ ಚಳಿ ಮೇಲೆ ಹೋದ್ರಂದ್ರ ಚಳಿ ಮೇಲೆ ಹೋದ್ರೆ ಅಂತ ಹೇಳಿ ಕಂಡ ಪಡಿ ಜಗಳಲ್ಲಿ ಯಾರ ಜಿಂದ ಯಾರ ಕೈ ಸೇತ ಹೇಳಕ್ ಕೊಡುದಿಲ್ಲ ನೀರ್ ತುಂಬ ಕಾಲಾಗ ಹಿಂಗೆಲ್ಲ ಮಾಡ್ತಿರ್ತೀವ ನಿಮ್ಮನ್ನ ಮತ್ತೆ ಮನೆ ತಿರ್ಕ್ಯಾರ ಅವ್ರ ತಿರ್ಕ್ಯಾರ ತಳಿ ನೀವು ಇಡ್ತೀರಿ ಎಲ್ಲಾರು ಕಂಡ್ರೆ ಕೇಳಬೇಕಾಗಿತ್ತು ಅವ್ರ ಮಂದಿ ಮನೆ ತಿರುಕ್ಲಿ ಹೇಳಿ ಇಲ್ಲಿ ವಿಷಯನೇ ಹೆಂಡತಿ ಮತ್ತು ತಾಯಿ ನಮ್ಮ ಮಾಸ್ತರ್ ಅವರು ತಾಯಿನ ಹಿಡ್ಕೊಂಡಿಪ್ಪ ಹಣಂತ ತಾಯಿನೇ ಶ್ರೇಷ್ಠ ಹೌದ ಹಿಡ್ಕೊಂಡಿಪ್ಪ ಪಾಲ ಹಿಡ್ಕೊಂಡಾರ ಮಾಡಿ ಭೂಮಿ ನಮಗ್ ಬಿಟ್ಟಾರ ಕಲ್ಪಿಡಿ ಭೂಮಿ ನೀ ಏನ್ ಮಾಡ್ತಿ ಮಾಡೋದಕ್ಕ ಏ ಬೋರ್ ಹೊಡೆದು ದ್ರಾಕ್ಷಿ ಹಚ್ಚಿ ಬೇದಾನ್ ಮಾಡಿ ಮಾರ್ಬೇಕಾಗ್ತದೆ ಯಾಕೋ ಬಳಿ ಯಾಕಂದ್ರೆ
ಶರ್ತನ ಶ್ರೇಷ್ಠ ದೇವ್ರ ಹರಕಿ ಹೊತ್ತಾದ ತಾಯಿನ ಶ್ರೇಷ್ಠ ಹನ್ನೆರಡು ವರ್ಷ ಹರಕಿ ಹೊತ್ತು ಎಲ್ಲ ದೇವ್ರ ಹಣೆ ಸಾವಲ್ ಸಾವಲು ಕಣಸು ಮಗನ ಹಣ ತಾಯಿ ತಾಯಿ ಅನ್ನಕ್ಕೆ ಬಹಳ ಶ್ರೇಷ್ಠ ಅತ್ ಹಿಂಗ್ವಾದ ಅದು ಸರ್ ಇಲ್ಲೇ ಸ್ವಲ್ಪ ಪಾಯಿಂಟ್ ಅದ ಏನ್ರಿಪ್ಪ ಈ ಜಗತ್ತದೊಳಗ ಈ ಮಗನಿಗೆ ಜನ್ಮ ಕೊಡ್ಬೇಕಾದ್ರ ತಾಯಿ ಯಾರ ಕಾಲದ ತಾಯಿ ಅದಕ್ಕೆ ಜಗತ್ನಾಗ ಯಾರು ಇಲ್ಲ ಯಾಂತರ ತಾಯಾರ ಅದರಿದ್ರಿ ಅವನು ತಾಯಕ್ಕೆ ಯಾರು ಇಲ್ಲ ಹೇಳಕ್ ಬರ್ದ ಹೇಳ್ತೀನಿ ಕರೆ ಯಾರ ಯಾಂತರ ತಾಯಿ ಆದ್ರೆ ಹೇಳೋಗಳೆ ಯಾರ ತಾಯಾದ್ರೆ ತಾಯಿ ಅನ್ನಕ್ ಕೊಡ್ದ್ರು ಅಮ್ಮಿ ಅಲ್ಲಿ ಎಲ್ಲಾ ಇವ್ರು ಬೆಳೆದ ಬಂದು ಯಾರ ತಾಯ್ಕಾದ್ರೆ ಭಾರಿ ಖರ್ಚು ಬರ್ತಿ ಕಂಡ ಪಟ್ಟಿ ನಾಲ್ಕೈದು ಲಕ್ಷ ಖರ್ಚು ಮಾಡಿ ಎಲ್ಲ ಊರ ಕೇರಿ ಮಂದಿ ಮಕ್ಕಳಿಗೆಲ್ಲ ಅವ ಯಾರು ಕೊಡ್ತಾರೋ ಮದ್ವೆಯಾಗ ಗಾಡ ಕೊಡ್ತಾರೋ ಯಾರು ಲಕ್ಕಣ ಪತ್ರಿಕೋ ಹೇಳಕ್ ಹೋಗಕ್ಕೆ ಲಕ್ಕಣ ಪತ್ರಿಕೆ ಕೊಟ್ಟು ಎಲ್ಲ ಸಾವಿರಾರು ಗಟ್ಟಲೆ ಮಂದಿನ ಕೂಡಿಸಿ ಹೆಣ್ಮಗಳನ್ನ ಎಡಕ್ಕೂ ಕೂಡಿಸಿ ಅಕ್ಕಿ ಕಾಳು ಹೋಗುದು ಎಷ್ಟಾದ್ರು ಹೇಳ್ತಾ ಇದ್ದಿಲ್ಲ ಇನ್ನ ಬಹಳ ಹೇಳ್ತಾ ನೀ ಹೇಳಿ ಯಾವಕ್ಕರೇ ನಿನ್ನ ತಾಯಿ ಮಾತು ಕೇಳಿ ತುಳಸಿ ರಾಮಾಯಣ ಯಾವ ಬರ್ದಿದೆ ಮುಂದಿನ ಸಮಯ ಹೇಳ್ರಿ ಸರ್ ಏನು ಬರ್ಬೇಕು
ಹೇಳ್ತಾರ ಅವ್ರು ರಾಮಾಯಣ ಆಡ್ದ ಅವ್ರು ಯಾವ್ದು ಆಯ್ತು ಹೇಳೋದು ಮಜ್ಜಿಗೆ ರಾಮಾಯಣ ಒಂದ್ ಆಗ ಯಾಕಂದ್ರೆ ಹುಚ್ಚು ಬ್ರಹ್ಮ ಹುಚ್ಚು ಬರಮರೆಡ್ಡಿ ಅವ್ರ ಹೆಂಡತಿ ಯಾರು ಹೇಮರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ಇವ್ರ ಒಬ್ಬಳನ ಕಲಿಸ್ತೇವ ಮಗನಿಗೆ ಏನತ್ತ ನಿನ್ ಹ್ಯಾಂತ್ ಬಾಳ ಕೆತ್ತಾಳು ಇದು ಅವನ ಮಾತು ಕೇಳಿ ಹ್ಯಾಂತಿ ಬಡ್ಡಿ ತಗೊಂಡು ಕುಳಿತಪ್ಪ ಗಿರಿಕಿ ಹುಚ್ಚು ಬರಮರೆಡ್ಡಿ ಹುಚ್ಚು ಬರಮರೆಡ್ಡಿ ಅದು ಕೊಳ್ಳೆ ತಗೊಂಡು ಹೋಗಿದ್ರೆ ಅದು ಮಲ್ಲಿಕಾರ್ಜುನ ದಿನನಿತ್ಯವಾಗಿ ಭಗವಂತನ ಶಿವ ಮಾಡಿ ಮಲ್ಲಮ್ಮ ಮಲ್ಲಮ್ಮ ಮಲ್ಲಮ್ಮನ ಮಲ್ಲಮ್ಮ ಮಲ್ಲಿಕಾರ್ಜುನ ಬಂದ ನೋಡಿ ಕೊಡ್ಲಾಕೇನು ಕೊಡ್ಲಿ ಒಯ್ಯದಲ್ಲ ಕೊಡ್ಲಿ ಬಂಗಾರದಾಗಿನಿತ್ತವ ಹೆಂಡತಿಗಂತಾನ ನಿನ್ನದಿಂದ ನನಗೆ ಮಲ್ಲಿಕಾರ್ಜುನ ದರ್ಶನ ಆಯ್ತ ತಾಯಿ ತಾನಿ ಬಂಗಾರ ಕೊಡ್ಲಿ ಮಾಡಿ ನೋಡಿದು ಹೇಳಿ ಹೆಂಡತಿ ತೋರ್ಸನ ಹೆಂಡತಿದಿಂದ ಕಂಡವ್ರ ಕಂಡಗ ದೇವ್ರ ಕಂಡವ್ರದಾರ ಮಲ್ಲಿಕಾರ್ಜುನ ಭೇಟಿ ಆಗ್ಯಾನ ಯಾಕಂದ್ರೆ ಹೆಂಡತಿ ಅಂತಕ್ಕಂತಳು ಹಿಂಗ ದೇವ್ರನ್ನ ತೋರ್ಸ್ಯಾರ ಹಿಂತಿಂತ ಕೆಲಸ ಎಲ್ಲ ಮಾಡ್ಯಾರ ನಿಮ್ಮ ಮನಕ್ಕಿ ತಾ ಹರಿದಂತ ತಾಯಿ ಸರ್ ಇದ್ದ ಅಂದ್ರೆ ಅಂತ ಬರಮ ದೇವರಿಗೆ ಯಾಕೆ ಹೊರಗೆ ಬಿಡ್ಬೇಕಾಗಿತ್ತು ಅರಣ್ಯಕ್ಕೆ ಯಾಕೆ ಹಚ್ಚಿಕೊಟ್ಟಬೇಕಾಗಿತ್ತು ಯಾಕೆ ಆ ಕೊಂಚ ಕಾರಣಕ್ಕೆ ಹೊರಗೆ ಯಾಕೆ ಬಿಡಬೇಕಾಗಿತ್ತು ಏಳು ಮಕ್ಕಳ ತಾಯಿ ಏಳು ಮಕ್ಕಳು ಹರಿದು ಹೋಯ್ದು ಹೊಳೆ ಕೂಡಿಸ್ಬಿಟ್ಟಾಳಕ್ಕೆ ಅಂತ ತಾಯಿ ಇರ್ಬೇಕು ಕೆಟ್ಟ ಸುಮಾರು ಇರ್ತಾವ ತಾಯಿಗಳು ಅವಾಗೊಂದು ಗುಣ ಸುಮಾರು ನಿಮ್ಮಲ್ಲಿದ್ದಾಗ ಏತ ನನ್ನ ಮ್ಯಾಲ ಹಂಗ ತಿಂದ್ರು ಪುರಸ್ತಾವ ಹೆಂಗ ನೀವು ನಿಡ್ಕೇರೇನಾಗಿರ್ತಾವ ಸುಂದರ ಅವ್ರ ಗಿರಕ್ಕಿ ಮಗನದೊಂದು ಮಗ ಇರ್ತಾವ ಮನ್ಯಾಗ ಮಗನೊಂದು ಮಗ ಇರ್ತದ ಮಗನೊಂದು ಇರ್ತಾವ ಆ ಒಂದು ಮಗಳ ಹೆಗಲ ಮ್ಯಾಗ ಕೂರಿಸ್ಕೊಳ್ಳು ಮಗನೊಂದು ಕೈಯಾಗ ಹಿಡಿದು ಹಿಡಿದು ಈ ಹೋಗು ಮುಂದೆ ಹಾಗೆ ಯಾರು ಬರೋರು ಹೆಣ್ಮಕ್ಳು ಯಾಕಂದ್ರೆ ಎಲ್ಲ ಬಿಟ್ಟು ಮಾಸ್ತರ್ ಅವ್ರು ಅವನ್ ಹೇಳಕತ್ತ ಇಂತ ಗುಣ ನೋಡುವಾಗ ಹೆಂಗ್ ಮರ್ತು ನೋಡ ಮಾಸ್ತರ್ ನೋಡಣ ಇಲ್ಲ ಮುಂದಿನ ಸಂದಿನ ಮತ್ತ ಅವ್ರು ಹೇಳ್ತಾರ ಸಂಕ್ಷಿಪ್ತ ಆಡ್ಬೇಕ ನಿನ್ಗೂ ನಾನ ಕೇಳ್ಯಾರ ಏನ್ ತಿಳ್ಕರ ಇನ್ನೊಂದು ಪ್ರಶ್ನೆ ಕೇಳ್ಯಾರ ಏನ್ ಕೇಳ್ಯಾರ ಹೋಗುಳ ಏನ ಕುಡ್ದಿಲ್ಲ ಹೇಳೋಲೆ ಚಿತ್ರ ಇದೇ ಇಂಡಿ ತಾಲೂಕು ನಿಂಬಾಳ ಗುಡ್ಡಕ್ಕೆ ಹೋಗಿ ಹೊಲಿ ಹಾಲ ತಂದ ಹುಲಿ ಹಾಲ ತಂದ ಗುಣಿಸದ ಹುಲಿ ರೂ ಎಲ್ಲಿ ತಗಸದ ಊರಾನ ಪಲ್ಲಕ್ಕಿ ಮನೆ ಒಳಗ ಹುಲಿ ತಗಸದ ಹುಲಿ ಗಿಣ್ಣು ಉಣಿಸಿ ಹುಲಿ ಮಕ್ಕ ಲಗಿಸಿ ಅನಿಸದ ಅನಿಸಾನ ಅನಿಸಾನ ಇದು ಕರೆಕ್ಟ್ ಅದ ಕರೆಕ್ಟ್ ಅದ ಮುಂದ ಹರಗಿನ ಗುಡಿ ಮೇಲ ಅಂದ್ರ ಬೊಬ್ಬುಲಿ ಬಂದದಾಗ ಹೌದು ಶಿವದ ಚಿತ್ರ ಶಿವ ಶಿವ ಎರಡ ಕಾಲ ತೆಗೆದ್ರೆ ಶಿವದ ಚಿತ್ರ ಶಿವನ ಚಿತ್ರ ಎದಕ್ ತೆಗಿಸ್ಯಾರ ನಿನ್ನ ಕೇಳ ಮಗನ ನನಗ ಅನ್ನೋದು ಅವ್ರು ಎನ್ಕ ಹೇಳಿದ್ ಹೇಳಲ್ ಮತ್ ನೀ ಯಾಕಂದ್ರೆ ಯಾಕೆ ಶಿವನ ಚಿತ್ರನ್ನ ತೆಗಿಸಬೇಕಾಯ್ತು ತಗಿಸ್ಬೇಕಾಯ್ತು ನನ್ನಪ್ಪ ಸಿದ್ಧ ಮಾಡಿಂಗರಾಗಿ ನಾಲ್ಕು ಮಂದಿ ಮಕ್ಕಳು ಯಾರ್ಯಾರು ಹಿರಿಯ ಮಗ ರೇಬ್ರಯ್ಯ ಬೀರ ಮುತ್ತೆ ಕಣ್ಣು ಮುತ್ತೆ ಕಡಿಮಟ್ಟು ಸೋಮತ್ಯ ಸಾಕಿನ ಮಗ ಚಿಕ್ಕಿನ ಬುಳ್ಳಾಣ ಸಿದ್ಧ ಅವಾಗ ಕ್ವಾನೂರು ಕರೆಸಿದ್ದ ಮಾಯಿ ಕೋರ ಮಾಳಿಂದ್ರ ಕೇಳ್ತಾನ ಬಂದು ಏನತ್ ಕೇಳ್ತಾನಪ್ಪ ಮಾಳಪ್ಪ ಮಾಳಪ್ಪ ಅದ ನಾಲ್ಕು ಮಂದಿ ಮಕ್ಕಳಾರು ನಿನಗ ನಾಲ್ಕು ಮಂದಿ ಮಕ್ಕಳಾರು ಒಂದು ಮಟ್ಟಕ್ಕೆ ಸೇವಾ ಬಿಡು ನಾಡು ತೋರಿಸ್ತೇನೆ ಅವರಿಗೆ ನಗರ ತೋರಿಸ್ತೇನೆ ಹಾಲು ಹಣ್ಣು ನೋಡುತ್ತೇನೆ ಮ್ಯಾಲಗೆ ಹೆಣ್ಣು ನೋಡುತ್ತೇನೆ ತಪ್ಪು ತುರುಪು ನಾಡು ಹೆಣ್ಣು ನೋಡಿ ಹೇಳ
ತಲಿಮೆಲ್ನಾಡ ಬಾಳ ಬಾಳೆನ ಅವಾಗ ಮಾಯಕೋರ್ ಮಾಳಪ್ಪ ಅಂತ ಹೇಳ್ತಾನ ಗುರುವಿಗೆ. ಏನಂತ ಹೇಳ್ತಾನಪ್ಪ ಯಪ್ಪ ಯಪ್ಪ ನಾಲ್ಕು ಮಕ್ಕಳಂದ್ರ ನಾಲ್ಕು ಕ ಮಂಚ ಕಾಲ ಎತ್ತಂಗ ಜಗ್ಗಿ ನಮಗ ಬಳಿಯಾಣಿಸಿತ್ತ ಅಂದ್ರೆ ಒಂದು ತೆಲುಗೊಂಬ ಲೋಡ್ ಇತ್ತಂಗ ಇದ್ರಾಗ ಒಂದು ಮಗನ ಕುಡ್ಲಾಕ್ ಬರ್ದಲ್ವ ಯಪ್ಪ ಅಂತೇಳಿ ಮಾಯಕೋರ್ ಮಾಡಂಗ್ರ ಬೇರಪ್ಪ ಹೇಳ್ತಾನ ಕರಿಯಪ್ಪಗ ಕ್ವಾಣೂರ್ ಕರೆಸಿದ್ದಾಗ ಕ್ವಾಣೂರ್ ಕರೆಸಿದ ಹೇಳೋ ಮುಂದ ಅವಾಗ ಜಗ್ಗಿನ ಮುಳ್ಳಾಣ ಶಿತ್ ಮನುಷ್ಯನಾಗತ್ತಾನ ನಮ್ಮ ಅಪ್ಪ ನನಗ ಮಟ್ಟಕ್ಕೆ ಬಿಟ್ಟು ಅಂದ್ರೆ ಅದು ಎಲ್ಲ ನೋಡ್ತೇನೆ ನಾಡು ನಾಡು ತೋರಿಸ್ತಿರತ್ತಾನ ನಗರ ತೋರಿಸ್ತಿರತ್ತಾನ ಹಣ್ಣು ಉಣಿಸ್ತಿನಂತ ಹಾಲು ಹಣ್ಣು ಮೇಲಿಕಿಂದ ಉಣಿಸ್ತಿರತ್ತ ಹೌದಾ ನೋಡಿ ಎಷ್ಟು ಪ್ರೇಮ ಆಗ್ಯದ ಬುಳ್ಳಾಪ ಉಣದು ಹಾಲು ಹಣ್ಣು ಬಿಟ್ಟು ಮನುಷ್ಯನಾಗತ್ತಿದ ಮೊದಲೇ ಮಕ್ಕಳಿಗೆ ಮನುಷ್ಯ ಕೆಣ್ಣು ಚಟ್ಟಾಗ್ಯದ ಮಗನಿಗೆ ನೀವು ಬುಳ್ಳಾಪಗ ಯಾಕೋಗುಳೆ ಅವಾಗ ತ್ರಿಕಲ್ಯಾಣಿ ಮಾಲಿಂಗ್ರ ತಿಳ್ಕೊಂಡಿದ್ನ ಮನಸ್ಸನಾಗ ಶೇಟಿ ನಿನ್ನ ಕುಲದ ಮ್ಯಾಗಿ ಹೋದಿಲ್ಲ ಓ ಮಗನ ಎದ್ರಿರ್ಲಿ ಮಠಕ್ಕೆ ಬುಳ್ಳಪ್ಪನ ಬೆಟ್ಟ ಬೆಟ್ಟ ಗುರುನಾಥರ ಸೇವಾ ಮಾಡ್ತಿದ್ದ ಹೆಂಗ ಸೇವಾ ಎಲ್ಲ ಮಾಡ್ಯಾನ ಬಹಳಷ್ಟು ಒಂದು ವಿಸ್ತಾರ ಹೇಳಂಗಿಲ್ಲ ಮುಂದೆ ಹೇಳ್ತಿದ್ದ ಗುರು ಎಲ್ಲ ನಾಡಿಗೆ ಹೋಗು ಕರೆ ಸಿಂಧಿ ನಾಡಿಗೆ ಹೋಗ್ಬೇಡ ಹೋಗಬೇಡ ಬುಳ್ಳಪ್ಪ ಕೇಳಿ ಕರೆಸಿದ್ದ ಹೇಳ್ತಿದ್ದ ಬುಳ್ಳಪ್ಪಗ ಬುಳ್ಳಪ್ಪ ಹೇಳ್ತಿದ್ ಹೌದ ಅವಾಗ ಹೇಳು ಕಾಲಕ್ಕ ಏನಾಯ್ತ್ರಿಪ್ಪ ಅವಾಗ ಬುಳ್ಳಾಡ್ತಾನ ಇದೇ ನಾಡಿಗೆ ಹೋಗ್ಬೇಕಂತ ಹೇಳಿ ಬುಳ್ಳಪ್ಪ ಸಿಂಧಿಗೆ ನಾಡಿಗೆ ಹೋದ ಸಿಂಧಿಗೆ ನಾಡಿನ ಏಕದಂಡಿ ಪದಮಂಡಿತ್ತಲ್ಲಿ ಏಕದಂಡಿ ಪದಮಂಡಿ ಹೌದು ಎಂತಾನಿದ್ದವ 12 ವರ್ಷ ಮಳೆ ಮೇಲೆ ಕಟ್ಟಿ ಬಿಟ್ಟಿದ ದೊಡ್ಡಿಗೆ ಮುಗಿ ನೀರು ಮಾಡ್ತಿದವ ಯಾರು ಹೌದ ಏಕದಂಡಿ ಪದಮಂಡ ಅಂತ ಜಾಗ ಆದಾಗ ಬುಳ್ಳಾಡಿ ಸಿದ್ದೇಶ್ವರ ಹೋದ ಯಾವಾಗ ಮಳೆ ಆಗ್ತಾತ ಕೇಳಿದ್ರು ಇವನಿಗೆ ಹೌದು ಅವ ರೂಪ ಲಾವಣ್ಯ ನೋಡಿ ಎಂತ ನಮ್ಮ ಊರಿಗೆ ಬಂದನಂದ್ರೆ ಇವನೇ ಏನಾದ್ರೆ ಸ್ವಲ್ಪ ನಮ್ಮ ಊರಿಗೆ ಸುಖ ಮಾಡ್ಯಾನ ಅಂತೇಳಿ ಹಾಲು ಹುರಿದು ಚಾಲು ಹುರಿದು ಅವನ ಕಾಲ ಬಿತ್ತು ಕೇಳಕತ್ರ ಬುಳ್ಳಾಣ ಸಿದ್ದ ಕೇಳ ಕಾಲಕ್ಕೆ ಅವಾಗ ಹೇಳ್ತಾನು ಮೂರು ದಿನದಾಗೆ ಮಳೆ ಆತಂತ ಹೇಳ ಹೌದು ಅವಾಗ ಅವಾಗ ಏಕದಂಡಿ ಪದಮಣ್ಣ ಹೌದು ಅವ ಮೂರು ವರ್ಷ ಆಗಂಗ್ ಮೂರು ವರ್ಷ ಮಳೆ ಆಗಿಲ್ಲ ಅಂದ್ರೆ ಹೆಂಗ ಮಗನ ಅಂತ ಕೇಳ ಹೌದು ಬುಳ್ಳಾಣ ಸಿದ್ದ ಏಕದಂಡಿ ಪದಮಾಣ ಏಕದಂಡಿ ಪದ ಬುಳ್ಳಪ್ಪ ಏನ ಹೇಳ್ತಾನ್ರಿಪ್ಪ ಮೂರು ದಿನದಾಗ ಸರ್ ಮಳೆ ಆಗಲಿಲ್ಲ ಅಂದ್ರೆ ಹೆಂಗ ಮಾಡವ ನೀ ಏನ್ ಮಾಡವ ಹೌದೌದು ಇಬ್ಬರಿಗೆ ವಾದ ನಡೀತು ವಾದ ಇತ್ತು ವಾದ ಆದ ಕಾಲಕ್ಕೆ ಬುಳ್ಳಪ್ಪ ಹೇಳ್ತಾನ ಏನತ್ತ ಮೂರು ದಿನದಾಗ ಸರ್ ಮಳೆ ಆಗಲಿಲ್ಲ ಅಂದ್ರೆ ಏನಿದು ಸುಣ್ಣಿನಿದು ಅದಲ್ಲ ಕಾಣ 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 ಈ ಕಾನೂನಕ್ಕ ಇದ್ರೊಳಗೆ ಹಾಕಿ ಜೇದ ಕಟ್ಟದ ಎರಡು ದಿವಸ ಹೋಯ್ತು ಮೂರನೇ ದಿವಸ ಚಾಲು ಆಯ್ತು ಕೈಮಾರು ಹೊತ್ತು ಉಳಿದಿತ್ತು ಬರೀ ಬುಳ್ಳಾಡಿಸಿದ ಮನಸ್ಸಿನಾಗ ವಿಚಾರ ಮಾಡ್ತಾನ ವಿಚಾರ ಮಾಡಿದ ಹೆಂಗಾಗುದಪ್ಪ ಗುರುನಾಥನ ಧ್ಯಾನ ಮಾಡಿ ಹೊಳ್ಳೆ ನೋಡಿದ್ರ ಗಂಗ ದಿಕ್ಕಿ ಹಂಗ ಮಾಡೋದು ಮಂಗಾಯ ರಾಮ ಸೋರು ಬಿಡ್ತು ಆ ಕ್ಷಣ ತೋರಾಗತ್ತ ಸಾಮೂರಾಗ ಮಳಿ ಕಟ್ಟಿ ಹೊಡೆದ್ರು ಊರಿಗೆ ಊರ್ ನಿರಂಕಾರ ಆಗಿಬಿಡ್ತು ಊರ್ ತುಂಬಾ ಅಲ್ಲ ಹಳ್ಳ ಕೊಳ್ಳ ಎಲ್ಲ ಹೌದ ಹಳ್ಳ ಅಟ್ಟದಡಿ ಸೋಸೋ ಸರ್ಲಕತ್ತು ಹಳ್ಳಕತ್ತು ಅವಾಗ ಮುಂದೆ ಏನಾಯ್ತ ಕೇಳಿದ್ರ ಏನಾಗ್ಯಾರಿಪ್ಪ ಎಲ್ಲ ಹಳ್ಳಕಾಲ ತುಂಬಿ ಬಂದ ಬಳಕ ಮುಂದ ಆ ಏಕದಂಡಿ ಪದಮಣ್ಣನ ಹೌದ ಸಣ್ಣದ ಹಣ್ಣ ಹಾಕ್ತಿರೋದ್ರ ಕೊಂದು ಬಿಟ್ರ ಕೊಂದು ಬಿಟ್ರು ಮುಂದೆ ಏನಾಯ್ತ ಕೇಳಿದ್ರ ಜಗ್ಗಿನ ಬುಳ್ಳಾಣ ಸಿದ್ಧದ ಮೂರು ದಿನ ಹೊಳ್ಳೆ ಬಾತಿ ಹೇಳಿದ ಗುರು ಶುದ್ಧಗ ಮೀಯಾ ಗುರುಪ ಬಿಡ್ಲಾಕತ್ ಹೌದು ಬಿಡ್ತು ಅವಾಗ ನೆನಪಾಯ್ತು ಗುರುವಿನ ಏನ್ ಮಾಡ್ತಾನ ಮಗ ಏನ್ ಮಾಡ್ತಾನ್ರಿಪ್ಪ ಹೋಗಿ ಕ್ವಾಣೂರು ಕರೆಸಿದಿ ಕೇಳ್ತಾನಿಪ್ಪ ಹಿಂಗಾಗಿ ಅಂದ್ರ ಮಗನ ಮೂರು ದಿನ ನನ್ನ ಮಾತು ಮೀರಿದೆ ಅಂದ್ರೆ ಇಲ್ಲಿ ನಿನಗ ಜಾಗಿಲ್ಲ ತಂದೆ ಕಡೆ ಹೋಗನ್ನವ ಅವಾಗ ಮಾಯಕೋರಿ ಮಾಳಪ್ಪರ ಪಾಲಕ ಬಿದ್ದು ಕೇಳ್ಕೊತಾನ ಏನ್ ಹೇಳ್ತಾನ ಮಾಯಕೋರಿ ಮಾಳಪ್ಪ ಯಪ್ಪ ಹಿಂಗಾಗಿ ಅದನ್ನ ಹೆಂಗ ಮಾಡ್ಲ ನನ್ನ ಮಗನ
ಅದಕ್ಕೆ ಜಾಗ ಇಲ್ಲ. ಯಪ್ಪ ನಂದ ಹೋಗದಿಕ್ಕರಿ ಎಲ್ಲಿ ಹೋಗ್ಲಿ, ನಮ್ದೇನು ನೀವ್ ಮರ್ತಿ ಲೋಕದಾಗ ಕೊಡ್ತಾವಳ ಸಾವ ಕೊಡ್ತಾ ಉಳಿಸಾವ ಅಂತ ಕೇಳ. ಅವಾಗ ಮಾಯಿ ಕೊಡ ಮಾಡಿದ್ರೆ ಹೇಳ್ತಾರ, ಮಗನ ಗುರುವಿನಂತೆ ಗುಜ್ಜಿ ಆಗಿಲ್ಲ, ನನ್ನಂತೆ ಗುಜ್ಜಿ ಆಗಿಲ್ಲ. ಅವಾಗ ಮಾಯಿಕೋರ್ ಮಾಲಪ್ಪ ಹೇಳ್ತಾನ, ಏನ ಹೇಳ್ತಾನ್ರಿಪ್ಪ ಎಟ್ಟ ಪರಿಲಿ ಪರಿಲಿಲ್ಲ ನೀ ಕಾಲಿ ಬಿದ್ದು ಕೇಳ್ಕೊತಂದ್ರ ಕಲಿಯುಗದಾಗ ಸೂರ್ಯಚಂದ್ರ ಇರುವವರಿಗೆ ನೆಲಗಂಗೆ ಹರುವವರಿಗೆ ಕ್ಯಾಪ್ಟನ್ ಕೇರಿ ಬಡಿಯನ ಕೈಲಿ ಸಿಯನ್ ಮರಿ ಜಗ್ ಪಡೆದಿದೆ. ಮಾತು ಮೀರಿದೆ ಅಂದ್ರ ಮಗನ ನೀ ನನಗೆ ಬಂದು ಹಳ್ಳಿ ಭೇಟಿ ಆಗಬೇಡ. ನಿಂದು ವರ್ಷಕ್ಕೊಮ್ಮೆ ಸಿಯನ್ ಮರಿ ಜಗ್ ಬರಬೇಕು. ಜಗ್ ಬರುತ್ತ ನನ್ನ ಪಲ್ಲಕ್ಕಿ ಹೇಳುದಿಲ್ಲ ಆ ಈ ಗುಡಿ ಮ್ಯಾಗ ನಿನ್ನ ಸಿಯನ್ ಮರಿ ಜಗ್ ಚಿತ್ರ ಇದು ಬಣದಾಗ ತೆಗೆದಿರ್ತಕ್ಕಂತಾದ ಹಿರಿಯರ ಪ್ರಕಾರ ಹೇಳಿ ಹೇಳುದಲ್ಲ ಇದು ಇದ್ರ ಕರೆ ಮತ್ತೆ ಹೇಳಂದ್ರೆ ಯಾರು ಮತ್ತೆ ನಿಮ್ಗೆ ಯಾರೇ ಧಾನ್ಯ ಬೆಂಕಿ ಹಚ್ಚು ಆಟ ಇಲ್ಲ ಭೇಟ್ ಮಾತಾಡೋದು ಏನಾರೆ ಮತ್ತೆ ಉತ್ತರ ಬೇರೆ ಇರ್ತದ ಅವರಿಗೆ ಹೇಳಕ್ ಚಾನ್ಸ್ ಹೋಗುಳ ಹಿಂಗ ನಮ್ ಹಿರಿಯರ ಹೇಳಿಕೆ ಪ್ರಕಾರ ಹೇಳಿ ಈ ಮಗ ನನ್ ಗಾಡಿ ಹೇಳನ ಹೇಳಕ್ ಪರ್ಮಿಷನ್ ನನಗ್ ಬಂದ ಮತ್ ನೀ ಯಾಕೆ ಹೇಳ್ದಂದ್ರಿ ಮತ್ತೆ ತೆರಿ ಕರ್ಸ್ಕೊಂಡ್ರಿ ಅಲ್ಲ ಇಬ್ರು ಮಾಸ್ತರ್ಗಳು ಮಾಸ್ತರ್ಗಳು ಮಾತಾಡಂಗಿಲ್ಲ ನೀವು ಅಲ್ಲ ಆ ಸರ್ ನನ್ನ ಮೇಲೆ ಹಾಕ್ತಾನ ಈ ಸರ್ ನನ್ನ ಮೇಲೆ ಹಾಕ್ತಾನ ಹಂಗೋಗಳು ಇವ್ರು ಯಾವಾಗ ಹೆಂಗ್ ಚಳಾಡೋರನು ನೀ ಹೇಳೋ ಹೆಂಗ ಗೊತ್ತ ಹೆಂಗ ಸಾಲೆ ಹೋದ್ರಿ ಮಸೀದ್ ಹುಡುಗಿ ಅಂತ ಹುಡುಗರ ಮತ್ತೆ ಸೋದಂತ ಸಾಲೆ ಹೋಗೋದು ಆ ರೀತಿ ಸಾಲಿಗೆ ಹಚ್ಚಬೇಕಾದ್ರೆ ಮೊನ್ನೆ ಸಾಲಿಗೆ ಹಚ್ಚಬೇಕಂದ್ರ ಆರು ವರ್ಷದ ಹುಡುಗರು ಇರ್ತಾರ ಇಂತ ಸಣ್ಣ ಹುಡುಗಿತ್ತು ಹೌದ ಆ ಸಣ್ಣ ಹುಡುಗರು ಅವ್ರು ಹೆಂಗ್ ತಿಳಿಯಲ್ಲ ಅವ್ಕ ಏ ತಿಳಿಯಲ್ಲ ಹುಡುಗರೀಗ ಕೇಳಲ್ಲ ಕೇಳಲ್ಲ ಸುಮ್ಮನೆ ಬಂದು ಬಾಯಿ ಬೀಳ್ತಿ ತಂಗಿ ಹುಡುಗ ಹುಡುಗ ಏಸಿದ್ದೆ ಹುಡುಗ ಸಣ್ಣ ಹುಡುಗರು ತಿಳಿಯಂಗಿಲ್ಲ ಅವಾಗ ಮಾಸ್ತರ್ ಹುಡುಗ ಎದ್ದಿನ ಎದ್ದಿನ ಹುಡುಗ ಏ ಬಿಟ್ಟ ಹೇಳ ಎದ್ದಾಳೆ ಹುಡುಗ ಹೇಳಲ್ಲ ಏನಾಯ್ತು ರೀ ಸರ್ ಅನ್ನವ ಏನಾವು ಸುಳ್ಳು ಮಗ ನಾವು ಬಾಯ ಮುಗಿದ ಸುಮ್ಮನೆ ಒಂದು ಬಾಯಿತ್ತೆ ಬೀಳತ್ತದ ಹೊಯ್ತಾರೆ ಹೊಯ್ಯ ಉಳಿಯ ಕಡೆ ನಾವು ಹೊಯ್ ಕಳೆದ ಹುಡುಗಿ ಏನತ್ತು ಏನತ್ತ ತಾನು ತಿನ್ನ ನಮಗ ತಿನ್ನೋರ್ಗಿ ತಿನ್ ಕೂಡ ಹೇಳಕ್ಕ ದೃಷ್ಟಾಂತ ಸಿದ್ಧಾಂತ ಏನಾದ್ರು ಗೊತ್ತ ಕೇಳಿದ್ರ ಏನ್ರಿಪ್ಪ ಇದು ಶಿವನಾಮ್ ಎಲ್ಲ ಕೇಳೋರ ಇರ್ಕರಿ ಯಾವಾಗ ತಿನ್ಗೂಡ ನಿಮ್ಗ ಯಾಕ ಯಾಕ ಯಾಕಂದ್ರೆ ಇದು ಕೇಳೋ ಮುಂದೆ ಅವ್ರದೊಂದು ಅವ್ರದೇ ಅಂತ ತಪ್ಪಿಲ್ಲ ಅವ್ರದೇನ್ ತಪ್ಪಿಲ್ಲ ಏನತ್ ಕೇಳಿದ್ರ ಏನ ಹಿಂಗೆ ಆಯ್ತೊಮ್ಮಿ ಹೆಂಗ ಒಬ್ಬ ಕೇಳ್ತಿವು ಮಗ್ಗಲ ಮನೆ ಮುದುಕಿ ಸತ್ತಿತ್ತು ಪಡ್ಕೊಂಡು ಪಡ್ಕೊಂಡು ಅಳತಿಳಕ್ಕಿ ಅರು ಮುಂದ ಮಗ್ಗಲ ಮನೆಯಕ್ಕೆ ಬಂದು ಆ ಕಿರಿಕಿ ಜೋರ ಅಳಕತ್ತಳಕ್ಕಿ ಏ ಬಾಯಿ ನಾ ಮತ್ತೆ ಸತ್ತಳ ನಾ ಆಗ್ತೇನು ನೀ ಯಾಕೆ ಕಳ್ತಿ ಅಂತ ಕೇಳಿದಕ್ಕಿ ಆಕೆ ಏನ್ ಹೇಳ್ತಾಯ ಅಯ್ಯ ನೀನ್ ಪೀಡಾ ಹೋಯ್ತು ನಂದು ಯಾವಾಗ ಸಾಯ್ತ ತಿಳಿದ್ರು ಹೌದು ಆತ ಸತ್ತಳ ಹೇಳಿ ಕೇಳ್ತಿಳು ಆಕೆ ಪೀಡ ಯಾವಾಗ ಹೋಗ್ತೈತೆ ಆಕೆ ಹೇಳ್ತಿಳು ಹೌದು ಹೌದಾ ಹಂಗ ವ್ಯವಸ್ಥೆ ಆಗಿರ್ಬಾರ್ದು ಹೇಮಣ್ಣಿ ಎಲ್ಲ ಚಲೋ ಮಂದಿದ್ರಿ ಬಾಳ ಶಿವನಾಮನ ಕೇಳವ್ರ ಅದೇ ಅದ್ರ ಥಾಡೆ ಮಂದಿನೇ ಇರಕ್ರ ಗಚ್ಚಿದ್ರಿ ನೀವು ಬಾಳ ಗಚ್ಚಿ ಗೊತ್ತಾರ ಗಚ್ಚಿ ಬಾಳ ಗಚ್ಚ ಬಂಗಾರ ಇದ್ದಂಗದ್ರಿ ದಯಮಾಡಿ ಯಾಕಂದ್ರೆ ಶಿವನಾಮ ಸ್ವಾಮಿ ಒಂದ್ ನಾಲ್ಕು ಮುಂದೆ ಕೇಳಿದ್ರದಿಂದ ಅದೇ ನಮಗೂ ಸುಖ ಆಗಿರ್ಬೇಕು ನಿಮಗೂ ಅದೇ ಜ್ಞಾನ ಬರಬೇಕು ಧ್ಯಾನ ಬರ್ಬೇಕಂತಕ್ಕಂತ ಮಾತ ಇನ್ನ ಕಲ್ಲ ಕಡಬ ಕೊಟ್ಟಳ ಅಂದ್ರ ಏನ್ ಕೊಡ್ತಾಳಿ ರಾಶಿ ಕೊಡ್ಬೇಕಲ್ಲ ರಾಶಿ ಬಾಳ ಮಾತು ಚಲೋ ತಾಮ ಕಡಿಮೆ ಕೊಡ್ರಿ ಕಡೆ ಹೊರ ಹೊಡ್ಕೊಂಡ್ ಸೋಣಿಗಿತ್ತಾನ ಅವ್ರ ಕೈಯಲ್ಲಿ ಸಣ್ಣ 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 ಕುಸುಗಳು ಇರ್ತಾವ ಕೈ ಕೊಲ್ಲ ಇರಂಗಲ್ಲ ತಾಯಿ ಹೊಡಿಲಕ್ ಬರಂಗಿಲ್ಲ ಅವ್ರಿಗೆ ನೋಡಲ್ ಕುಸುಗಳ ಕೈಯಾಗ ಇವ್ರಿ ಅವರು ಎಲ್ಲ ಒಳ್ಳೆ ಮಂದಿದ ಒಂದ್ ಪ್ರಶ್ನೆ ಕೇಳೋಣ ನಮ್ಮ ನಮಗ್ ಸೋಸಿ ಅವ್ ಮಲ್ಲಪ್ಪನ ಹೇಳೋಣ ನಿಮ್ಗೆ
ಕೇಳ್ತೀನಿ ಸರ್ ಮತ್ತನ ಆಯ್ತ ಏನತ್ ಕೇಳಿ ಏನ್ರಿಪ್ಪ ಬಾರ ಹಳ್ಳಿ ಮಾಡುದು ಬಾರಾಮತಿ ಮಾಡುದು ಎಲ್ಲಾ ಹಿರಿಯರು ಹೇಳ್ತಾರ ಇದು ಎಲ್ಲಾರಿಗೆ ಗೊತ್ತಿದ್ದಂತ ವಿಷಯ ಆಯ್ತು ಬಾರಾಮತಿ ಹೋಗಿ ನೋಡಿದ್ರ ಮಹಾರಾಷ್ಟ್ರ ಈಗ ಸದ್ಯಕ್ಕೆ ಬಾರಾಮತಿ ನೋಡ್ಲಕ್ ಸಿಗ್ತ ಬಾರಾಮತಿ ನೋಡ್ಲಕ್ ಸಿಗ್ತ ಜಿಲ್ಲಾರೇ ಇರ್ಲಿ ತಾಲೂಕರೇ ಇರ್ಲಿ ನಿಮ್ಗೆ ಯಾರಿಗೆ ಗೊತ್ತಿರಲಿ ಅವ್ನ ಕಡೆಗೆ ಅವ ಶರದ ಪವಾರ ನೋಡ ಆ ಸಮಯದಾಗ ಬಾರಾಮತಿ ನೋಡ್ಲಕ್ ಸಿಗ್ತಾರೆ ಬಾರಾಮತಿ ಊರು ಈಗ ಎಲ್ಲಿರೋದು ಸದ್ಯ ಹೌದಾ ಎಲ್ಲಿ ಅದು ಅದಕ್ಕೆ ಹುಡುಗಿಯನ್ನ ಹೆಸರು ಬದಲಾಗ್ಯದು ಆ ತೇರಾಗಿ ಮೂರ್ತಿ ಏನ ಮತ್ತೆ ಅದು ಎಲ್ಲರೂ ಸಣ್ಣದಾಗಿ ಇರ್ಬೇಕಲ್ಲ ಹತ್ರಾಗಿ ಅದು ಬಾರಾಮತಿ ಸಣ್ಣದಾಗಿ ಬೇಕಲ್ಲ ಬೇಕು ಆ ತೇರಾಮತಿ ಊರಿಗೆ ಸದ್ಯಕ್ಕೆ ಎಲ್ಲವ ಅದಕ್ಕ ಏನಂತ ಹೇಳಿ ಹೆಸರು ಕರೀತಾರೆ ಈ ಸತ್ತಿ ವಿಷಯದ ತಮ್ಗೆ ಹಿರಿಯರ ಸರ್ಗಳು ಎಷ್ಟು ತಿಳ್ತಾರೆ ಅಂತ ಹೇಳ್ತಾರೆ ನಮ್ ಸರ್ಗಳು ಹೇಳ್ತಾರೆ ಯಾಕಂದ್ರೆ ಸಾಹಿತ್ಯ ಸರ್ಗಾರ ಬಾಳ ಅವ್ರು ಹೇಳಿದ್ರು ನಮಗೊಂದು ಮಾತ ಏನ ಸರ್ಗಳು ಅಂತ ಬಾಳ ಒಂದು ವಿನಯ ಭಾವನೆ ಅದ ಹೌದು ಹೆಂಗ ಯಾಕಂತ ಕೇಳಿದ್ರೆ ಅವ್ರ ವಯಸ್ಸಿಗೆ ಬರ್ತೇಕ 34 ತನ ಇರ್ಬೇಕು 34 34 ನನಕ ಬಾಳ ಸಣ್ಣ ಅದ ನೆನವ ನನಗಾಗಿ ಇವತ್ತು ನನಕ ದೊಡ್ಡ ಕಾಣಿಸ್ಲತ್ತೇನ ಮಾಡ್ತಾರ ಅವ್ರು ದಾಡಿ ಕೈಗಾಡ್ತೇನೆ ಹೆಂಗ ಕಾಣಿಸ್ಲತ್ತಾರ ಹೆಂಗ ಬಾಳ ಸಣ್ಣ ಅದನ ಬಹಳಷ್ಟು 33 ಬೇಡ 34 ವರ್ಷ ನನಕ್ಕಿಂತಲೂ ಬಾಳ ಅವ್ರ ಒಂದು 4 ವರ್ಷ ದೊಡ್ಡವ್ರ ಅಷ್ಟೇ ಮದುವೆ ಆಗ್ಯದಲ್ಲಿ ಎಲ್ಲ ಬಿಟ್ಟು ಮನೆ ಕೇಳ್ತಾರ ಏ ಸಣ್ಣ ಸಣ್ಣವಣ್ಣ ಸೌಚ ಬಾತ್ ಹೋಗುಳಿ ಕೇಳದನ ಹುಡುಕುತ್ತ ನೋಡಲ್ಲ 35 ವರ್ಷ ಹುಡುಗದೇನ ಮದುವೆ ಆಗಿಲ್ಲ ಅದ್ರದ್ದು ಅವ್ರು ಬಿಡೋಣ ಹಿಂದೆ ಆಡ್ತಾರ ನಮ್ ಸರ್ ಅವರು ಸರ್ ಇಚ್ಚಿ ಕಡೆ ಬಾರ ಅವ್ರ ಹೆಸರು ಬರ್ತೀನಿ ನನಗ ಆ ಸರ್ಗೊಂದು ಮಂಗ್ಯ ಒಂದು ಕಂದೂರು ಕೂಡ ಆಡಿಸ್ಕೊತ ಹೋಗ್ಲಕ್ಕ ಹುಚ್ಚು ಸರಿ ನಿನ್ಕಡೆ ತುಕಾರ ಮಾರದ ಅಂದ ಏನಂದ್ರಿಪ್ಪ ತುಸ್ರೇ ನಿಂದ ಕಣಿ ಮಾ ಪಾಪ ಅನ್ನವ ನಿನ್ನೆ ಮಾಡೋರ್ ಮನಿನ ಮಗಳಾಗಿರ್ಬೇಕತ್ತ ಯಾಕ ಯಾಕೆ ಕೇಳ ನಾವು ಸುಧಾರಿಸ್ತೇವ ಇಲ್ಲೊಂದು ಪೈಲ್ವಾನ ಅಲ್ಲೊಂದು ಪೈಲ್ವಾನ ಅದನ್ನಿಲ್ಲ ಆ ಪೈಲ್ವಾನ್ ಇದ್ದವ ಆ ಅಣ್ಣನ್ಕಿಂತ ಸಣ್ಣವ ತಮ್ಮವ ಹೌದು ನೋಡಲ್ಲ ಅವ್ನಿಗೆ ಗೆಟ್ಟಾಗಿರ್ಬೇಕು ವಯಸ್ಸ ಇವನಿಗೆ ಗೆಟ್ಟಾಗಿರ್ಬೇಕು ಹಿಮೇಳ ಆಡೋನಿಗೆ ಗೆಟ್ಟಾಗ್ಯದ ಕೇಳಬೇಕು 13 ವರ್ಷ ಬಹುತೇಕ 27 ವರ್ಷ ಅಂತ ಹಾಡು ಬರ್ಲಿಕ್ಕತ್ತು 12 ವರ್ಷ ನಿಮ್ ಬರ್ಲಿಕ್ ಚಾಲು ಮಾಡ್ಯಾರು ಈಗ 22 ವರ್ಷ ಆಯ್ತು 22 ವರ್ಷ ಪದ ಬರ್ಲಿಕ್ಕತ್ತು ಖರೇ ಹೆಸರು ಡೊಳ್ಳಿನ ಪದ ಹಾಕ್ಲ ಮೊದಲು ಪದ ಬರೋದು ಇನ್ನೊಬ್ರ ಹೆಸರು ಹಾಕ್ತಾರೆ ಅವ್ರು ಕೆಲಸ ಪತ್ ಹೇಳಿದ್ದು ಅಲ್ಲಿ ಅವ್ರು ಹೌದಾ ಇನ್ನೊಬ್ರ ಹೆಸರು ಹಾಕ್ತಾರೆ ಬಳಗವರಿಗೆ ಅಭಿಮಾನ ಕಾಡ್ತಾರ ಹೆಸರು ಹಾಕೋದಿಲ್ ಬಿಡು ಉಪಯೋಗ ಮಾಡ್ತಾರ ಹೇಳಿ ಮುಂದೆ ಬಂದ ಬಳಕ ಅವ್ರಿಗೆ ಅವ್ರಿಗೆ ಏನು ಸ್ವಲ್ಪ ಸಂಕ್ಷಿಪ್ತಿ ಅಂತ ಆಗಿರ್ಬೇಕು ಮುಂದೆ ಬಂದ ಬಳಕ ಹೆಸರು ಹಾಕಿ ಕಲಿಯುವುದಾದ ಶಿವನಿಗೆ ಶಿವರಾಯ ಮಾಸ್ತರ್ ಜಗತ್ತೊಳಗೆ ಎಲ್ಲಾ ರೂಪತಿ ಹಾಡಕತ್ರ ಅಂತ ವಿನಯ ಭಾವನೆ ಐತಿ ಐತಿ ಯಾಕ ತೋತಾರಲ್ಲ ಅದಕ್ಕ ಏನು ಹಂಚಿತ್ತು ಬೇರೆ ಅವ್ರು ಇವನು ಕೂಡ ಅಂದೇನತ್ತ ಜಗಳ ಅಸ್ತಾನೆ ಅದನ್ನೇನ್ ಮಾಡ್ಬೇಕು ನಾವು ಹೌದ ಹೌದು ಎಲ್ಲಿ ಅಂತಕ್ಕಂತ ಒಂದು ಹಾಳು ಮತ್ತು ಪ್ರಶ್ನೆ ಇದೆ ಅಂತ ಭಗವಂತ ಬುದ್ಧಿ ಕೊಟ್ಟ ಅಂತ ಹೇಳಿದ್ದೆ ಒಳ್ಳೆ ನಮ್ಮ ಅರ್ಥ ಕಲ್ಮೇಶ್ ಮಾಸ್ತರ್ ಒಂದು ನಾಚ ನೋಡಿ ಚಾಲ ಬರ್ತಾರ ಹೊಸ ಚಾಲ ಹೊಸ ಚಾಲ ಹೊಸ ಚಾಲ ಇದ್ದಾರೆ ಯೂಟ್ಯೂಬ್ ಹೋಯ್ತು ಹೊಸದ ಆಡಿರ್ತಾರೆ ಮತ್ತೆ ಯಾರು ಮಾಡುವ ನಂಗೆ ದಿನ ಆಡಿ ದಿನ ಇರ ಬಿಟ್ರ ಅಂದ್ರೆ ದಿನ ಎಲ್ಲ ಯಾರದ ಹೆಂಗ ಬಂದ ಬರ್ತದ ಹಾಡಂಗ ಹಾಡುದೇ ಹಾಡಪ್ಪ ಹಾಡ ಹೇಳ್ತಾರ ಏನ ಸಾಧುರು ತಿರುಗುತ್ತಿರ್ಬೇಕು ಹಳಿ ಹರಿಯುತ್ತಿರ್ಬೇಕಂತ ಹೌದ ಹಾಡೋರು ಹಾಡುತ್ತೇ ಇರ್ಬೇಕು ನಪ್ಪ ಮಾಳೇಂದ್ರ ಹೆಂಗ್ ಶಿವ ಕುರಿಗಲಕ್ಕ ಹೆಂಗ್ ಬೀರಪ್ಪನ ಶಿವ ಮಾಡಿದ್ರು ಒಂದ್ ನಾಲ್ಕು ನೋಡಿ ಚಾಲ